नमस्कार स्नेहितरे तमेल्लरिगू कूड के आर ट्यूटोरियल गे प्रीतिय स्वागतवन्न कोर्ता एस जीपीएसटी नेमकातिगे संबंधपट्टंते दिनदिंद दिनक्के ओंदल्ल ओंदु गोंदलद ವಾತಾವರಣ ಸೃಷ್ಟಿಯಾಗಿದೆ. ಅನೇಕ ಜನಗಳಿಗೆ ಈಗ ಏನು ಡಾಕ್ಯುಮೆಂಟ್ ಸಂಬಂಧಪಟ್ಟಂತೆ ಈಗ ವೆರಿಫಿಕೇಶನ್ ನಡೀತಾ ಇದೆ. ಇದರಲ್ಲಿ ಒಂದು ಡಾಕ್ಯುಮೆಂಟ್ಸ್ ಎಲ್ಲರಿಗೂ ಕೂಡ ತಲೆನೋವಾಗಿ ಮಾರ್ಪಟ್ಟಿದೆ, ಅದು ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಮಾಡಿಸ್ಬೇಕಂತೆ. ಮಾಡಿಸಲಿಲ್ಲ ಅಂದರೆ ನನಗೆ ಉದ್ಯೋಗ ಸಿಗುತ್ತೋ ಸಿಗಲ್ವೋ? ಯಾರು ಮಾಡಿಸ್ಬೇಕು ಈ ಒಂದು ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟನ್ನು? ಮಾಡಿಸುವ ರೀತಿ ಹೇಗೆ, ಎಲ್ಲಿ ಅಪ್ಲೈ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ನೂರಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ. ಜೊತೆಗೆ ಅನೇಕ ಜನ ಕಾಲ್ ಮಾಡ್ತಾ ಇದ್ದಾರೆ, ಸರ್ ಏನು ಸರ್ ಇದಂಗಂದ್ರೆ ನಾನು ಮಾಡಿಸ್ಬೇಕಾ, ನಾನು ಮಾಡಿಸ್ಬಾರ್ದು ಅಂತ ಅನೇಕ ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ಮಾಡಬೇಕು ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇದರ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ನಿಮಗೆ ಒಂದಿಷ್ಟು ಮಾಹಿತಿ ನಿಮಗೆ ದೊರಕುತ್ತೆ, ಮತ್ತು ಅನೇಕ ರೀತಿಯ ಗೊಂದಲಗಳಿಗೆ ಈ ಒಂದು ವಿಡಿಯೋ ಉತ್ತರವಾಗಿ ನಿಮಗೆ ಸಿಗುತ್ತೆ. ಹಾಗೆ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಾವು ಶಿಕ್ಷಕರ ನಿಮ್ಮ ಕತ್ತಿಗೆ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ತಾ, ಎಸ್ ಏನು ನಾನ್ ಕ್ರಿಮಿ ಲೇಯರ್ ಅಂದರೆ ಏನು, ಯಾರು ಮಾಡಿಸ್ಬೇಕು, ಏನು ಡಾಕ್ಯುಮೆಂಟ್ಸ್ ಬೇಕು, ಓಕೆನಾ? ಮೂರೇ ಪ್ರಶ್ನೆಗಳು ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ ನಿಮಗೆ. ಟಿ ಇ ಟಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಆನ್ಲೈನ್ ಕೋಚಿಂಗ್ ನಾವು ಕೊಡ್ತಾ ಇದ್ದೀವಿ. ಈ ಬಾರಿ ಜಿ ಪಿ ಎಸ್ ಟಿ ಆರ್ ಆನ್ಲೈನ್ ಕೋಚಿಂಗನ್ನು ನಾವು ಕೊಟ್ಟಾಗ ಅನೇಕ ಜಿಲ್ಲೆಗಳಲ್ಲಿ ಟಾಪ್ 1 ಇದ್ದಾರೆ, ಅನೇಕ ಜಿಲ್ಲೆಗಳಲ್ಲಿ ಟಾಪ್ 2 ಇದ್ದಾರೆ, ಟಾಪ್ 6 ಇದ್ದಾರೆ, ಟಾಪ್ 8 ಇದ್ದಾರೆ, ಟಾಪ್ 9 ಇದ್ದಾರೆ. ಉತ್ತಮ ಗುಣಮಟ್ಟದ ತರಗತಿಗಳನ್ನು ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ನೀವು ಮಿಸ್ ಮಾಡ್ಕೊಂಬಿಡಿ. ಇನ್ನೇನು ಕೆಲವೇ ದಿನಗಳಲ್ಲಿ ಎಚ್ ಎಸ್ ಟಿ ಆರ್ ನೇಮಕಾತಿ ನಡೆಯುತ್ತೆ, ಈಗ ಟಿ ಇ ಟಿ ನಡೀತಾ ಇದೆ, ಅವುಗಳಿಗೆ ಸಂಬಂಧಪಟ್ಟಂಥ ತರಗತಿಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೀವು ಇನ್ನೂ ಜಾಯ್ನ್ ಆಗಿಲ್ಲದ್ರೆ ಕೂಡಲೇ ಈ ನಂಬರ್ ಏನು ಕಾಣಿದೆ ಆ ನಂಬರ್ಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ನಮ್ಮ ತರಗತಿಗಳಿಗೆ ಜಾಯ್ನ್ ಆಗೋದು ಅಂತ ಹೇಳ್ತಾ, ಎಸ್ ನೇರವಾಗಿ ಒಂದು ವಿಷಯಕ್ಕೆ ಹೋಗೋಣ. ನಾನ್ ಕ್ರಿಮಿನಲಿಯರ್ ಸರ್ಟಿಫಿಕೇಟ್ ಅಂದರೆ ಏನು, ಮೊದಲು ಇದನ್ನು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಕನ್ಸಿಡರಿಂಗ್ ದ ಪೇರೆಂಟ್ಸ್ ಇನ್ಕಮ್ ಇಟ್ ಡಿವೈಡೆಡ್ ಇನ್ ಟು ಕ್ರಿಮಿ ಆಂಡ್ ನಾನ್ ಕ್ರಿಮಿ ಲೇಯರ್. ಪೋಷಕರ ಒಂದು ಆದಾಯವನ್ನು ಎರಡು ಭಾಗಗಳನ್ನಾಗಿ ಮಾಡ್ತೀವಿ, ಅದು ಒಂದು ಕ್ರಿಮಿ ಲೇಯರ್ ಆ್ಯಂಡ್ ನಾನ್ ಕ್ರಿಮಿ ಲೇಯರ್. ಇಫ್ ಇನ್ಕಮ್ ಈಸ್ ಎಬೋವ್ 8 ಲ್ಯಾಕ್ ದ ಪರ್ಸನ್ ವಿಲ್ ಕಮ್ ಅಂಡರ್ ದ ಕ್ರಿಮಿ ಲೇಯರ್. ಎಸ್, ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಯಾರ ಒಂದು ಇನ್ಕಮ್ 8 ಲಕ್ಷಕ್ಕಿಂತ ಹೆಚ್ಚಿರುತ್ತೆ ಅವರು ಕ್ರಿಮಿ ಲೇಯರ್ ಒಂದು ಆ ಒಂದು ಸರ್ಟಿಫಿಕೇಟ್ನ ಮಾಡಿಸ್ಬೇಕಾಗುತ್ತೆ. ಇಫ್ ದ ಇನ್ಕಮ್ ಈಸ್ ಬಿಲೋ 8 ಲ್ಯಾಕ್ ದ ಪರ್ಸನ್ ವಿಲ್ ಕಮ್ ಅಂಡರ್ ದ ನಾನ್ ಕ್ರಿಮಿ ಲೇಯರ್. ಅಂದರೆ 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಇದೆ ನಿಮ್ಮ ಪೋಷಕರದು ವಾರ್ಷಿಕವಾಗಿದ್ದಂದರೆ ಅವರು ನಾನ್ ಕ್ರಿಮಿ ಲೇಯರ್ ಆಗಿ ಇರ್ತಾರೆ, ಅಂದರೆ ಅವ್ರ ಸರ್ಟಿಫಿಕೇಟ್ನ ಮಾಡಿಸ್ಬೇಕಾಗುತ್ತೆ. ಓಕೆನಾ? ಇಷ್ಟು ಕ್ಲಿಯರ್ ಆಯಿತು. ಅಂದರೆ 8 ಲಕ್ಷಕ್ಕಿಂತ ಹೆಚ್ಚಾಗಿದ್ದರೆ ಅವರು ಕ್ರಿಮಿ ಲೇಯರ್ ಅಂತ ಕರಿತೀವಿ, 8 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಅವರು ನಾನ್ ಕ್ರಿಮಿ ಲೇಯರ್ ಅಂತ ಕರಿತೀವಿ. ಇಷ್ಟು ಕ್ಲಿಯರ್ ಆಯಿತು. ಜೊತೆಗೆ ಮುಂದೆ ನೋಡೋದಾದರೆ ಡಾಕ್ಯುಮೆಂಟ್ಸ್ ಏನು ಬೇಕು ಇದು ಮಾಡಿಸ್ಬೇಕು ಅಂತಂದರೆ, ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಅಡ್ರೆಸ್ ಪ್ರೂಫ್ ಆಗಿರಲಿ, ಎಪಿಕ್ ನಂಬರ್ ಆಗಿರಲಿ, ಐ ಡಿ ಪ್ರೂಫ್ ಆಗಿರಲಿ, ರೇಷನ್ ಕಾರ್ಡ್ ಆಗಿರಲಿ, ಇವೆಲ್ಲವೂ ಕೂಡ ಬೇಕಾಗುತ್ತೆ. ಇವುಗಳನ್ನು ನೀವು ನಿಮ್ಮ ಒಂದು ತಹಸೀಲ್ದಾರ್ ಆಫೀಸ್ ಏನಿರುತ್ತೆ ಅಲ್ಲಿ ನೀವು ಸಬ್ಮಿಟ್ ಮಾಡೋಕ್ಕಾಗುತ್ತೆ, ಅಥವಾ ನಿಮ್ಮದೇ ಕೇಂದ್ರದಲ್ಲೂ ಕೂಡ ನೀವು ಸಬ್ಮಿಟನ್ನು ಮಾಡ್ಬೋದು. ಅಪ್ಲಿಕೇಶನ್ ಫೀ ಮೇ ಬಿ 25 ರುಪೀಸ್ ಇರುತ್ತೆ. ನೀವು ವೇಗವಾಗಿ ಅಂದರೆ ಯಾರೆಲ್ಲ ಒಂದು ಮಾಡಿಸ್ಬೇಕು ಅವರೆಲ್ಲ ನೀವು ಅತಿ ತುರ್ತಾಗಿ ನೀವು ಇದನ್ನು ಮಾಡಿಸೋದಕ್ಕೆ ಮುಂದಾಗಿ. ಓಕೆನಾ? ಎಸ್, ಈಗ ಪ್ರಶ್ನೆ ನೇರವಾದ ಪ್ರಶ್ನೆ ಯಾವುದಂದ್ರೆ, ಸರ್ ಈಗ ಯಾರು ಮಾಡಿಸ್ಬೇಕು ಸರ್, ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಬಿಡಿ ಸರ್, ಸಾಕು ನಮಗೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಎಸ್, ಯಾರು ಮಾಡಿಸ್ಬೇಕು? ಈಗ ಸದ್ಯದ ಮಾಹಿತಿ ಪ್ರಕಾರವಾಗಿ ಯಾರು ಮೇಲ್ದರ್ಜೆಯ ಜಾತಿಗೆ ಸೇರ್ತಾರೆ ಅಂದರೆ ಜಿ ಎಂ ಕ್ಯಾಂಡಿಡೇಟ್ ಆಗಿರ್ತಾರೆ, ಅದರಲ್ಲಿಯೂ ಕೂಡ ಗ್ರಾಮೀಣ ಭಾಗದಲ್ಲಿ ಸೆಲೆಕ್ಟ್ ಆಗ್ತಾರೆ, ಆ ಒಂದು ಕೋಟದಲ್ಲಿ ಸೆಲೆಕ್ಟ್ ಆಗ್ತಾರೆ, ಅವರು ಈ ಒಂದು ಸರ್ಟಿಫಿಕೇಟ್ನ ಮಾಡಿಸ್ಬೇಕು ಅನ್ನೋ ರೀತಿ ಮಾಹಿತಿ ಇದೆ. ಓಕೆನಾ? ಅದರ ಹೊರತಾಗಿ ಈಗ ಎಸ್ ಸಿ ಆಗಿರಲಿ, ಎಸ್ ಟಿ ಆಗಿರಲಿ, ಕ್ಯಾಟಗರಿ 1 ಆಗಿರಲಿ, ಅಥವಾ ಒ ಬಿ ಸಿ ಜಾತಿಯಲ್ಲಿ ಬರುವಂಥ ಯಾರೂ ಕೂಡ ಇದನ್ನು ಮಾಡಿಸೋಂಥ ಅವಶ್ಯಕತೆ ಇರಲ್ಲ ಅಂತ ಸದ್ಯದ ಮಾಹಿತಿ. ಜೊತೆಗೆ ಯಾರು ಒಂದು ಗ್ರಾಮೀಣ ಅಭ್ಯರ್ಥಿಗಳಾಗಿ, ನಾನು ಹೇಳಿದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರು ಜಿ ಎಂ ಓ ಟಿಯಲ್ಲಿ ಅದರ ಅವಶ್ಯಕತೆ ಇರಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆಲ್ಲ ಜಾತಿಯವರು ಅಂದರೆ ಎಸ್ ಸಿ ಎಸ್ ಟಿ ಆಗಿರಲಿ, ಕ್ಯಾಟಗರಿ 1 ಆಗಿರಲಿ, ಓ ಬಿ ಸಿ ಅವರು ಆಗಿರಲಿ, ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಕೇವಲ ಮೇಲ್ಜಾತಿ ಅಂದರೆ ಜಿ ಎಂಗೆ ಸಂಬಂಧಪಟ್ಟಂಥ ಕ್ಯಾಂಡಿಡೇಟ್ಸ್ ಏನು ಬರ್ತಾರೆ ಅಂದರೆ ಬ್ರಾಹ್ಮಿಣ್ಸ್, ಲೈಕ್ ಬ್ರಾಹ್ಮಿಣ್ಸ್ ಏನು ಬರ್ತಾರೆ, ಸೊ ಅವರು ಈ ಒಂದು ವಾರ್ಷಿಕ ಆದಾಯ ಅವ್ರದ್ದು 8 ಲಕ್ಷಕ್ಕಿಂತ ಹೆಚ್ಚಾಗಿದ್ದರೆ ಕ್ರಿಮಿ ಲೇಯರ್, 8 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನಾನ್ ಕ್ರಿಮಿ ಲೇಯರ್, ಅದರಲ್ಲಿಯೂ ಸಹ ಅವರು ಗ್ರಾಮೀಣ ಕೋಟದಲ್ಲಿ ಆಯ್ಕೆ ಆದರೆ ಮಾತ್ರ ಇದರ ಒಂದು ಸರ್ಟಿಫಿಕೇಟ್ನ ಅವಶ್ಯಕತೆ ಇದೆ ಅನ್ನೋದು ಈಗ ಬಂದಿರುವಂಥ ಸದ್ಯದ ಮಾಹಿತಿ. ಹಾಗೆ ಈ ಒಂದು ಮಾಹಿತಿ ನಿಮಗೆ ಅತ್ಯಂತ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಕೊಟ್ಟಿದೆ ಅಂತ ಭಾವಿಸ್ತೀನಿ. ನಿಮ್ಮ ಪ್ರಶ್ನೆಗಳೇನಿದ್ದರೆ ಮತ್ತಷ್ಟು ನಿಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನಿಸ್ತೀನಿ. ಯಾಕೆಂದರೆ ಕ್ರಿಮಿ ಲೇಯರ್ ಅಂದ ತಕ್ಷಣ ಅನೇಕ ಜನಗಳಿಗೆ ಇದನ್ನು ಮಾಡಿಸಿಲ್ಲ ಅಂದರೆ ನಮಗೆ ಜಾಬೇ ಸಿಗಲ್ವಂತೆ. ಓಕೆನಾ? ಸೊ ಅದು ಯಾವ ರೀತಿಯಾಗಿ ಮಾಡಿಸ್ಬೇಕು, ಏನು ಮಾಡಿಸ್ಬೇಕು, ಈಗ ಮಾಡ್ಸೋಕ್ಕಾಗುತ್ತಾ, ಕೇವಲ ಒಂದು 4-5 ದಿನ ಇದೆ, ಇದರಲ್ಲಿ ಮಾಡಿಸೋದಕ್ಕೆ ಆಗುತ್ತಾ ಅನ್ನೋದು ಅನೇಕ ರೀತಿಯ ಗೊಂದಲ ಪ್ರಶ್ನೆಗಳು, ನನ್ನ ಜಾಬ್ ಸಿಗುತ್ತೋ ಸಿಗಲ್ವ ಅನ್ನೋದು ಕೂಡ ಪ್ರಶ್ನೆಗಳಾಗಿತ್ತು. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಲ್ಲ ರೀತಿಯ ಮನಸ್ಸು ನಿರಳಾಗಿದೆ ಅಂತ ಭಾವಿಸ್ತೀನಿ. ಯಾಕೆಂದರೆ ಅನೇಕ ಜನಗಳಿಗೆ ಇದು ಗೊಂದಲ ಇತ್ತು, ನಿನ್ನೆಯಿಂದ ನಾನು ಜಾಯ್ನ್ ಆಗ್ತೀನೋ, ಸೆಲೆಕ್ಟ್ ಆಗ್ತೀನೋ, ನನಗೆ ಏನಾಗುತ್ತೋ, ಜಾಬ್ ಸಿಗುತ್ತೋ, ಜಾಬ್ ಸಿಗಲ್ವೋ ಅಂತ ಅನೇಕ ತಲೆನೋವು ನಿಮಗೆ ಉಂಟಾಗಿತ್ತು. ಆ ತಲೆನೋವಿಗೆ ಒಂದಿಷ್ಟು ಇದು ಮದ್ದು ಆಗುತ್ತೆ ಅಂತ ಈ ಒಂದು ವಿಡಿಯೋ ಒಂದಿಷ್ಟು ಮದ್ದು ಅಂತ ನಾನು ಭಾವಿಸ್ತೀನಿ. ಓಕೆನಾ? ಎಸ್, ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬಿಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದ.